ಹಲಸಿನ ಬೀಜದ ಕಾಫಿ ಕುಡಿಯಲು ರೆಡಿ. ಸೂಪರ್, ಒಳ್ಳೆದುಂಟು ಕಾಫಿ, ಅದೇ ಪರಿಮಳ ಬಂದಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಇವತ್ತೊಂದು ಹಲಸಿನ ಹಣ್ಣು ಸಿಕ್ಕಿದೆ, ಇದನ್ನೀಗ ಕಟ್ ಮಾಡ್ತಾ ಇದ್ದೇನೆ. ಇದರ ಬೀಜದಿಂದ ಇವತ್ತೊಂದು ವೆರೈಟಿಯಾಗಿ ಕಾಫಿ ಪೌಡರ್ ಹೇಗೆ ಮಾಡೋದು ಅಂತ ನೋಡು. ಹಲಸಿನ ಬೀಜದ ಕಾಫಿ ಪೌಡರ್ ಮಾಡಲಿಕ್ಕೆ ಈಗಿರೋ ಫ್ರೆಶ್ ಆದ ಬೀಜ ಅದಕ್ಕಿದ್ರೆ ಒಳ್ಳೇದು. ಹಲಸಿನ ಬೀಜವನ್ನು ಈಗ ತೊಳೆದು ತಕೊಂಡು ಬಂದಿದ್ದೆ. ಇನ್ನು ಇದರ ಮೇಲೆ ಕಾಣೋ ಬಿಳಿ ಸಿಪ್ಪೆಯನ್ನು ತೆಗಿಬೇಕು. ಇದರ ಬೀಜ ಸಿಪ್ಪೆಯನ್ನು ತೆಗೆಯುವ, ಈ ಚೂರಿಯಲ್ಲಿ ಈ ರೀತಿಯಾಗಿ ತೆಗೆಯುವ. ತೆಗೆಯುವ ಜಾಗ್ರತೆ, ಅದು ಜಾರ್ತದೆ. ಸಿಪ್ಪೆ ತೆಗಲಿಕ್ಕೆ ಕಷ್ಟ ಆಗ್ತಿದ್ರೆ ಒಮ್ಮೆ ಈ ರೀತಿ ಜಜ್ಜಿ ನಂತರ ಸಿಪ್ಪೆ ತೆಗೆಯೋದು ನಂತರ ಸುಲಭ ಆಗ್ತದೆ. ಒಣಗಿದ ಹಲಸಿನ ಬೀಜದಿಂದಲೂ ಮಾಡುವುದು ಕಾಫಿ ಹುಡಿ. ಆದರೆ ಅದನ್ನು ಒಂದು ದಿವಸ ಮೊದಲೇ ನೀರಿನಲ್ಲಿ ಹಾಕಬೇಕು, ನಂತರ ಅದರ ಸಿಪ್ಪೆಯನ್ನು ತೆಗೆಯುವುದು. ಇದರಲ್ಲಿ ಸಿಪ್ಪೆ ತೆಗೆಯದೆ ಸ್ವಲ್ಪ ಕಷ್ಟದ ಕೆಲಸ. ಇದರ ಸಿಪ್ಪೆ ಎಲ್ಲ ತೆಗೆದಾಯ್ತು, ಇನ್ನು ಇದನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು. ಈ ರೀತಿ ಸಣ್ಣದಾಗಿ ಕಟ್ ಮಾಡಬೇಕು. ನೋಡಿ, ಇದನ್ನು ಕಟ್ ಮಾಡಿ ಆಯ್ತು. ಇನ್ನೊಂದು ಬಾಣಲೆಯಲ್ಲಿ ಹಾಕಿ ಗರಿ ಗರಿ ಆಗೋಲ್ಲರಾಗಿ ಇದನ್ನು ಹುರಿಬೇಕು. ಹುರಿಯುವಾಗ ನೋಡಿ, ಇದನ್ನು ಸಣ್ಣ ಬೆಂಕಿಯಲ್ಲಿ ಇಟ್ಟುಕೊಂಡು ಹುರಿಬೇಕು, ಇಲ್ಲದಿದ್ರೆ ಇದು ಹೊತ್ತಿ ಹೋಗುವುದು. ಹಲಸಿನ ಬೀಜದಲ್ಲಿ ತುಂಬಾ ಆರೋಗ್ಯಕರವಾದ ಅಂಶ ಉಂಟು. ಕೊಲೆಸ್ಟ್ರಾಲ್ ಅನ್ನು ಕಂಟ್ರೋಲ್ ಅಲ್ಲಿ ಇಟ್ಟುಕೊಳ್ಳಿಕ್ಕೆ ಇದು ಸಹಕಾರಿ. ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿಕ್ಕೂ ಹಲಸಿನ ಬೀಜ ಸಹಕಾರಿ. ಕೆಲವರಿಗೆ ಕಾಫಿ ಕುಡಿದ್ರೆ ಬಾಯಿ ಹುಣ್ಣೆಲ್ಲ ಆಗ್ತದೆ, ಆದರೆ ಈ ಕಾಫಿಯನ್ನು ಕುಡಿದ್ರೆ ಆ ರೀತಿ ಯಾವ ತೊಂದರೆ ಆಗುದಿಲ್ಲ. ಹಲಸಿನ ಬೀಜ ಚರ್ಮ ಹಾಗೂ ಕೂದಲಿನ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ನಾನೀಗ ಹುರಿಯುವುದು 25 ದಿವಸ ಆಯ್ತು. ಇದು ಗರಿ ಗರಿ ಆಗಿದೆ, ಹಾಗೆ ಇದರ ಬಣ್ಣ ಕೂಡ ಚೇಂಜ್ ಆಗಿದೆ. ಇನ್ನು ಗ್ಯಾಸ್ ಆಫ್ ಮಾಡುವ. ನೋಡಿ, ಇದು ಇನ್ನು ತಂದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಹುಡಿ ಮಾಡ್ಲಿಕ್ಕೆ ಉಂಟು. ಇದೀಗ ತಣಿಯಿತು, ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಹಾಕುವಾಗ ಅದರಲ್ಲಿ ಅಡಿಯಲ್ಲಿರೋ ಕರಿವಾರದಾಗೆ ಹಾಕಿಕೊಳ್ಳಿ. ಅಡಿಯಲ್ಲಿ ಈ ರೀತಿಯ ಕರಿ ಇರ್ತದೆ, ಅದನ್ನು ಹಾಕಬೇಡಿ. ನೋಡಿ, ಈ ರೀತಿ ತರಿ ತರಿಯಾಗಿ ಹುಡಿಯಾದ್ರೆ ಸಾಕು. ಇದನ್ನ ಇನ್ನೊಮ್ಮೆ ಬಾಣಲೆಗೆ ಹಾಕಿ ಮತ್ತೆ ಫ್ರೈ ಮಾಡಬೇಕು. ಸಣ್ಣ ಬೆಂಕಿಯಲ್ಲಿ ಸ್ವಲ್ಪ ಬ್ರೌನ್ ಕಲರ್ ಬರುವವರೆಗೆ ಫ್ರೈ ಮಾಡಬೇಕು. ಬೊಜ್ಜನ್ನು ಕರಗಿಸಲು ಹಲಸಿನ ಬೀಜ ಸಹಕಾರಿ. ನೋಡಿ ಫ್ರೆಂಡ್ಸ್, ನಾನೀಗ ಫ್ರೈ ಮಾಡಿದ 10 ನಿಮಿಷ ಆಯ್ತು. ಈಗ ಬ್ರೌನ್ ಕಲರಿಗೆ ಬಂತು, ಇನ್ನು ಗ್ಯಾಸ್ ಆಫ್ ಮಾಡು. ಇನ್ನಿದು ತಣಿಬೇಕು, ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನೈಸ್ ಆಗಿ ಹುಡಿ ಮಾಡಬೇಕು. ನೋಡಿ, ಇಷ್ಟು ನೈಸ್ ಆಗಿ ಹುಡಿ ಮಾಡಿಕೊಂಡಿದ್ದೇನೆ. ಇನ್ನು ಇದನ್ನೊಂದು ಡಬ್ಬದಲ್ಲಿ ತುಂಬಿಸಿಡುವ. ಈಗ ತುಂಬಿಸಿಟ್ರೆ ಇದು ಹಾಳಾಗದಿರ್ತದೆ. ಹಲಸಿನ ಬೀಜದ ಕಾಫಿ ಹುಡಿ ರೆಡಿ ಆಯ್ತು. ಇನ್ನಿದ್ರಲ್ಲಿ ಕಾಫಿ ಮಾಡಿ ನೋಡು. ನಾನೀಗ 2 ಗ್ಲಾಸ್ ಆಗುವಷ್ಟು ಕಾಫಿ ಮಾಡ್ತಾ ಇದ್ದೇನೆ. ಅದಕ್ಕೊಂದು ಚಮಚ ಕಾಫಿ ಹುಡಿ ಹಾಕ್ತಾ ಇದ್ದೇನೆ. ಇನ್ನಿದು ಒಮ್ಮೆ ಕುದಿದ ತಕ್ಷಣ ಇದನ್ನು ಇಳಿಸಿದ್ರೆ ಆಯ್ತು. ನೋಡಿ, ಇದೀಗ ಕುದೀತಾ ಉಂಟು. ಇನ್ನಿದನ್ನು ಇಳಿಸ್ತೇನೆ. ಹಲಸಿನ ಬೀಜದ ಕಾಫಿ ಕುಡಿಯಲು ರೆಡಿ.
ಸೂಪರ್ ಒಳ್ಳೆದುಂಟು ಕಾಫಿ ಅದೇ ಪರಿಮಳ ಬಂದಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಮ್ಮ ಈ ವೆರೈಟಿ ಆದ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು